ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ವಿಶೇಷವಾಗಿ ಒಂದು ಸ್ಪೆಷಲ್ ಹೂವಿನ ಜೊತೆಗೆ ಬಂದಿದ್ದೇನೆ. ಯಾವುದಪ್ಪ ಅಂದರೆ ಪಾರಿಜಾತ ಹೂವು. ನೋಡಿ ವೀಕ್ಷಕರಿ, ಎಷ್ಟೊಂದು ಚೆನ್ನಾಗಿರುತ್ತೆ. ಬೆಳಗ್ಗೆನೇ ಇದನ್ನು ವಿಡಿಯೋ ಮಾಡಿಕೊಂಡಿದ್ದೆ. ತುಂಬ ಚೆನ್ನಾಗಿರುತ್ತೆ ಈ ಹೂವು. ಸ್ಪೆಷಾಲಿಟಿ ಏನಪ್ಪ ಅಂದರೆ ರಾತ್ರಿ ಎಲ್ಲ ಅರಳುತ್ತೆ. ಇಡೀ ನೈಟು ಎಲ್ಲಾದರೂ ನಮ್ಮ ಏರಿಯಾದಲ್ಲಿ ಒಂದು ಗಿಡ ಇದ್ದರೆ ಇಡೀ ಏರಿಯಾನೇ ಅಷ್ಟು ಸುಗಂಧವಾಗಿರುತ್ತೆ, ಅಷ್ಟು ಘಮಘಮ ಅಂತಿರುತ್ತೆ. ಈ ಪಾರಿಜಾತ ಹೂವು ಕೃಷ್ಣ ಮತ್ತು ರುಕ್ಮಿಣಿಗೆ ಭಾಳ ಇಷ್ಟ ಅಂತ ಹೇಳಿ ಹೇಳ್ತಾರೆ. ಹಾಗೆಯೇ ಕೆಲವೊಂದು ಸಲ ನಾವು ಎಲ್ಲ ಹೂಗಳನ್ನು ನೆಲಕ್ಕೆ ಬಿದ್ದ ಹೂಗಳನ್ನು ದೇವರಿಗೆ ಏರಿಸೋದಿಲ್ಲ. ಬಟ್ ಈ ಪಾರಿಜಾತ ಹೂವು ನೆಲಕ್ಕೆ ಬಿದ್ದರೇ ಅದು ಶ್ರೇಷ್ಠ ಅಂತೇಳಿ ನೆಲಕ್ಕೆ ಬಿದ್ದ ಮೇಲೆ ಅದನ್ನು ಆರಿಸ್ಕೊಂಡು ಅದನ್ನು ದೇವರಿಗೆ ಏರಿಸ್ತೀವಿ. ಇದರ ಸ್ಪೆಷಾಲಿಟಿ ಇದೆ, ನೆಲಕ್ಕೆ ಬಿದ್ದರೂ ಸಹ ನಾವು ದೇವರಿಗೆ ಏರಿಸೋದ್ರಿಂದ ಇದು ಭಾಳ ಶ್ರೇಷ್ಠವಾದ ಹೂವು ಅಂತಲೇ ಹೇಳ್ಬೋದು. ನಾನಿಲ್ಲಿ ತುಂಬ ಹೂಗಳಿದ್ದಿದ್ದರಿಂದ ಈ ರೀತಿ ದೇವರಿಗೆ ಹಾಕಿದ್ದೆ. ನಾನೇನು ಮಾಲೆಯನ್ನು ಮಾಡೋಕ್ಕೆ ಹೋಗಿರಲಿಲ್ಲ. ಮಾಲೆ ಮಾಡಿದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಸೋಮವಾರ ದಿನ ನಾವು ಶಿವನಿಗೆ ಈ ಹೂವನ್ನ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತಲೇ ಹೇಳ್ತಾರೆ. ಇದು ನೈಟ್ ಅರಳೋದ್ರಿಂದ ಇದನ್ನು ನೈಟ್ ಜಾಸ್ಮಿನ್ ಅಂತಲೂ ಕರೀತಾರೆ. ಮತ್ತು ನಮಗೆ ಬೇಕು ಅಂದರೆ ಕೆಲವೊಂದು ಮೆಡಿಷನಲ್ಲೂ ಸಹ ಇದನ್ನು ಬಳಕೆ ಮಾಡ್ತಾರಂತೆ. ಬಟ್ ಇದಂತೂ ನಮ್ಮ ಮನೆ ಮುಂದೆ ಒಂದು ಗಿಡ ಇತ್ತು, ಆ ಗಿಡದಲ್ಲಿ ತುಂಬ ಹೂಗಳಿದ್ದು ಅದನ್ನು ನಾನು ಆರಿಸ್ಲಿಕ್ಕೆ ಹೋಗಿರಲಿಲ್ಲ. ನನ್ನ ಮಕ್ಕಳು ಎತ್ಕೊಂಡು ಬಂದಿದ್ದು ತುಂಬ ಹೂವು ಇದ್ದು ಇದನ್ನು ಮಾಲೆ ಸಹ ಮಾಡಿ ದೇವರಿಗೆ ಏರಿಸ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇಡೀ ದಿನ ಮನೆ ಘಮ 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 ಅಂತಿರುತ್ತೆ ಈ ಹೂಗಳು ಏನಾದರೂ ನಾವಿಟ್ಟು ಪೂಜೆ ಮಾಡಿದ್ರೆ. ಹಾಗೆಯೇ ತುಂಬ ಫ್ರೆಶ್ ಆಗಿದ್ದಾಗಂತೂ ಇವುಗಳನ್ನು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ನಾನು ಇವತ್ತು ಸೋಮವಾರ ಆಗಿರೋದ್ರಿಂದ ಸೋಮವಾರದ ಪೂಜೆಗೆ ಇವನ್ನ ಶಿವನಿಗೆ ಶ್ರೇಷ್ಠ ಅಂತ ಈ ಹೂವನ್ನ ನಾನು ಬಳಸ್ಕೊಂಡಿದ್ದೆ. ನೋಡಿ, ನಾನು ನಮ್ಮ ಮನೆ ಮುಂದೆ ಬೆಳೆದಂಥ ಪಾರಿಜಾತ ಹೂವನ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋನ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು.